ಸಿನಿಮಾ ನೋಡಿದ ಮೇಲೆ ಹೊರಗೆ ಬಂದು ಜನಗಳು ಬೇರೆ ಪಿಕ್ಚರ್ ಎಲ್ಲ ಏನು ಮಾಡ್ತಾರೆ ಪ್ರೇಕ್ಷಕರು ಸಿನಿಮಾದ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಈ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಾಗ ಚಿತ್ರದ ಬಗ್ಗೆ ವಿಮರ್ಶೆ ಇಲ್ಲ, ತನಗೆ ತಾನು ವಿಮರ್ಶೆ ಮಾಡ್ಕೋತಾನೆ. ಬಂದು ಮಗ ಇದು ಕಣೋ ಕತೆ ಅಂತ ಹೇಳ್ಕೊಳ್ಳೋ ಅಂತ ಒಂದು ಅವಕಾಶ ಇದೆ. ಹಾಯ್, ನಿಮ್ಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಕನ್ನಡದಲ್ಲಿ ಹೊಸದೊಂದು ಪ್ರಯತ್ನ ನಡೀತಿದೆ. ಹೊಸ ಕಥಾಹಂದರ ಇಟ್ಕೊಂಡು ಬಂದಿರುವಂತಹ ಸಿನಿಮಾನೇ ತ್ರಿಕೋನ. ಈ ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರು ನಮ್ಮ ಶೋ ಅಲ್ಲಿ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ ಸರ್. ನೀವು ಮ್ಯಾಥ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಿ ಸ್ಕೂಲಲ್ಲಿ ಕಾಲೇಜಲ್ಲಿ? ತುಂಬಾ ಕಡಿಮೆ, ನಾನು ಮ್ಯಾಥ್ಸ್ ಅಲ್ಲಿ ತುಂಬಾ ಹಿಂದೆ. ತ್ರಿಕೋನ ಅಂತ ನನ್ನ ಟೈಟ್ಲ್ ಕೇಳಿದ ತಕ್ಷಣ ಇವರೆಲ್ಲ ಸಿಕ್ಕಾಬಿಟ್ಟೆ. ಮ್ಯಾಥ್ಸ್ ಅಲ್ಲಿ 99 98 ಈ ತರ ತಗೊಳ್ಳುವಂತಹ ಒಬ್ಬ ಡೈರೆಕ್ಟರ್ ಅಂತ ಅನ್ಕೊಂಡೆ. ನಾನು ಮ್ಯಾಥ್ಸ್ ಅಲ್ಲಿ ಬಿಟ್ಟು ಬೇರೆ ಎಲ್ಲಾದ್ರಲ್ಲೂ 0. ಮೋಸ್ಟ್ಲಿ ಅವರ ಟೈಟ್ಲ್ ಕಡೆಯಿಂದ ಬಂದಿರಲ್ಲ? ಹೌದು ಹೌದು, ಈ ಟೈಟ್ಲ್ ಮಾಡಿರೋದು ನಾನೇ. ಹೌದಾ? ಓಕೆ. ಓ ಯಾ, ಕತೆ ಮತ್ತು ಪ್ರೊಡಕ್ಷನ್ ನೀವೇ ಮಾಡಿರೋದ್ರಿಂದ ತ್ರಿಕೋನ, ತ್ರಿಕೋನ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದೇನೆ ಟ್ರಯಾಂಗಲ್ಲು, ಈ ಮೂರು ದಿಕ್ಸೂಚಿಗಳು, ಈ ಥರದ್ದು ನೆನಪಾಗುತ್ತೆ. ಸೊ ಅದಕ್ಕೆ ನಾನು ಮ್ಯಾಥ್ಸ್ ರಿಲೇಟೆಡ್ ಆಗಿ ಕೇಳಿದೆ. ಈ ಟೈಟ್ಲ್ ಹೊಡೆದಿದ್ದು ಯಾಕೆ ಸರ್? ಟೈಟ್ಲು ಈ ಕತೆ ಬರಿತಾ ಬರಿತಾ ನಾನು ಇದನ್ನೇ ಡಿಮ್ಯಾಂಡ್ ಮಾಡ್ತೀನಿ. ಬೇರೆ ಏನೇ ಹೆಸರು ಇಡಕ್ಕೆ ಹೋದ್ರೂ ಬೇರೆ ಹೆಸರು ನನಗೆ ಕಾಣಲಿಲ್ಲ. ಆಮೇಲೆ ಡೈರೆಕ್ಟ್ರಿಗೂ ಕೂಡ ನಾನು ಬೇರೆ ಏನಾದರೂ ಟೈಟ್ಲು ಹುಡುಕಿ ನೋಡೋಣ, ಇನ್ನೂ ಕ್ಯಾಚಿಯಾಗಿರೋದು ಅಂತ ಹೇಳಿದೆ. ಅವರು ಕೂಡ ಆ ಪ್ರಯತ್ನದಲ್ಲಿ ಸೋತರು ಅಂತ ಕಾಣುತ್ತೆ. ಇಲ್ಲ ಸರ್, ಈ ಕತೆಗೆ ನಾವು ಏನೇ ಮಾಡಿದ್ರು ತ್ರಿಕೋನ ಅಂತಲೇ ಇಡಬೇಕು ಅಂಥೇಳಿ ನನಗೊಂದು ಸಸ್ಪೆನ್ಸ್ ಇಟ್ಟಿದ್ರು. ಏನು ಅಂದರೆ, ಈ ಮೂರು ಕ್ಯಾರೆಕ್ಟರ್ ಬರುತ್ತೆ ಸಿನಿಮಾದಲ್ಲಿ, ಒಂದು 25 ವರ್ಷದ ಹುಡುಗ, 45 ವರ್ಷದ ವಯಸ್ಕ ಮತ್ತು 65 ವರ್ಷದ ವೃದ್ಧ. ಅವ್ರು ಮೂರು ಜನಕ್ಕೆ ಒಬ್ಬನಿಗೆ ತ್ರಿವಿಕ್ರಮ, ಒಬ್ಬನಿಗೆ ಕೋದಂಡರಾಮ, ಒಬ್ಬನಿಗೆ ನಟರಾಜ ಅಂತ ಹೆಸರಿಟ್ಟಿದ್ರು. ನಾನು ಏನ್ರಿ ಯಾವುದೋ ಕಾಲದ ಹೆಸರಿಟ್ಟಿದ್ದೀರಾ ಅಂತಂದೆ. ಸುಮ್ಮನಾಗ್ಬಿಟ್ರು. ಆಮೇಲೆ ಇವಾಗ ಅವ್ರು ಹೇಳ್ತಾ ಇದ್ದಾರೆ, ತ್ರಿಕೋನ ಅಂದರೆ ಸರ್ ತ್ರಿವಿಕ್ರಮ, ಕೋದಂಡರಾಮ, ನಾ ನಟರಾಜ ಅಂತ. ಅಂದರೆ ನಾನು ತ್ರಿಕೋನ ಅಂತ ಹೆಸರು ಕೊಟ್ಟಿದ್ದರೆ ಅವ್ರು ಅದನ್ನು ಬಳಸ್ಕೊಂಡು ಆ ನಟನೆ ಆ ಪಾತ್ರಕ್ಕೆ ಆ ಒಂದು ಏನು ನಾಮ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರತಿಯೊಂದರಲ್ಲೂ ನಾವು ಕೂಡ ಒಂದು ವೈವಿಧ್ಯತೆನ ಮರೆದಿದ್ದೀವಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೆ. ನೀವು ಈ ಕಥೆನ ಡೈರೆಕ್ಟ್ ಮಾಡಬೇಕು ಅಂತ ನಿಮಗೇನು ಕನಸ್ತು? ಬಿಕಾಸ್ ತ್ರಿಕೋನ ಈ ಮೂರು ಡಿಫ್ರೆಂಟ್ ಏಜಸ್, ಅಂದರೆ ಮೂರು ವಯಸ್ಕರರು ಬೇರೆ ಬೇರೆ ವಯಸ್ಸಿನ ಒಂದು ಏಜ್ ಗ್ರೂಪಲ್ಲಿ ಇರೋರು ಸಿನಿಮಾ ತಗೊಂಡು ಮತ್ತು ಅವರು ಒಳಗಾಗುವಂತಹ ಒಂದು ಟೈಮ್ ಲೂಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಜರ್ನಿ ಆಗಿರ್ಬೋದು, ಈ ಕಥೆನೇ ತಗೋಬೇಕು ಅಂತ ಏನಕ್ಕೆ ಅನ್ನಿಸ್ತು? ನೋಡಿ, ಇದು ಕೇವಲ ಯಾವುದೋ ಒಂದು ವಯೋಮಾನದವರಿಗೆ ಸಂಬಂಧಪಟ್ಟದ್ದಲ್ಲ. ಈ ತ್ರಿಕೋನ ಚಿತ್ರ ನಿಮಗೆ ಸಂಬಂಧಪಟ್ಟಂತಹ ಕತೆ, ಸಿನಿಮಾ ವೀಕ್ಷಣೆ ಮಾಡೋ ಪ್ರತಿಯೊಬ್ಬ ಪ್ರೇಕ್ಷಕನಿಗೆ ಸಂಬಂಧಪಟ್ಟಂಥ ಕತೆ. ಪ್ರೇಕ್ಷಕ ತನಗೆ ತಾನೇ ಒಂದು ಕಥೆಯನ್ನು ಬರ್ಕೊಂಡಿರ್ತಾನೆ, ತನ್ನ ಜೀವನ ಆಗಿರಬೇಕು ಹೀಗಿರಬೇಕು ಅಂತೇಳಿ. ತಾನು ಬರೆದುಕೊಂಡಂಥ ಕಥೆಯಲ್ಲಿ ಕೆಲವೊಂದು ವಿಷಯಗಳನ್ನ ಮರೆತುಬಿಟ್ಟಿದ್ದಾನೆ, ಆ ವಿಷಯಗಳನ್ನ ಮತ್ತೆ ನೆನಪಿಸೋದೇ ತ್ರಿಕೋನ ಚಿತ್ರ. ನಾವು ಈ ತ್ರಿಕೋನ ಚಿತ್ರದ ಮೂಲಕ ಹಲವಾರು ವಿಷಯಗಳನ್ನು ಹೇಳೋದಕ್ಕೆ ಹೊರಟಿದ್ದೀವಿ. ಅದು ಇರ್ರೆಸ್ಪೆಕ್ಟ್ ಆಫ್ ಆಲ್ ದ ಏಜ್ ಕ್ಯಾಟಗರಿ. ಮತ್ತು ಈ ಚಿತ್ರದಲ್ಲಿ ನಾವು ಒಂದು ತಾಳ್ಮೆಯ ಮಹತ್ವ, ಎಸ್ಪೆಷಲಿ ಈಗಿನ ಕಾಲಘಟ್ಟದಲ್ಲಿರ್ತಕ್ಕಂತಹ ಯುವ ಸಮುದಾಯ ತಾಳ್ಮೆಯನ್ನು ಅಷ್ಟೊಂದು ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ ತಾಳ್ಮೆಗೆ. ನಾವು ಏನನ್ನು ಬೇಕಾದರೂ ಸಾಧಿಸ್ಬಿಡ್ಬೋದು, ಏನನ್ನು ಬೇಕಾದ್ರೂ ಮಾಡಿಬಿಡ್ಬೋದು ಅನ್ನೋ ಒಂದು ದಿಗ್ಭ್ರಮೆಯಲ್ಲಿ ಇರ್ತಾರೆ. ಹಾಗಾಗಿ ಕೆಲವೊಂದು ದುಡುಕು ವಿಚಾರಗಳಿಂದ ತಮಗೆ ತಾವೇ ಇಲ್ಲದ ಒಂದು ಅಪಘಾತಗಳನ್ನು ಮಾಡ್ಕೋತಾರೆ, ಅವಘಡಗಳನ್ನು ಮಾಡ್ಕೋತಾರೆ. ಅದರಿಂದ ತಮ್ಮ ತಂದೆ ತಾಯಿಗಳಿಗೆ ಒಂದು ಕಷ್ಟವನ್ನು ಒಂದು ನೋವನ್ನು ಕೊಟ್ಟು ಅವರು ಹೊರಟೋಗ್ಬಿಡ್ತಾರೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮೊದಲು ಈಗಿನ ಕಾಲಘಟ್ಟದಲ್ಲಿರ್ತಕ್ಕಂತಹ ಯುವ ಸಮುದಾಯ ಈ ಚಿತ್ರವನ್ನು ನೋಡಬೇಕು. ಮತ್ತು ಕೇವಲ ಯುವ ಸಮುದಾಯ ಅಷ್ಟೇ ಅಲ್ಲ, ಇಳಿ ವಯಸ್ಸಿನ 60-70 ವರ್ಷದವ್ರು ಯಾರಿದ್ದಾರೆ, ಕೋಲ್ ಹಿಡ್ಕೊಂಡು ನಡೀತಾ ಇರ್ತಾರಲ್ಲ ಅವ್ರು ಯಾರಿದ್ದಾರೆ, ಅವರು ಈ ಸಿನಿಮಾದ ಮೂಲಕ ಕಲಿಯುವಂಥದ್ದು ಬಹಳಷ್ಟಿದೆ. ಹಾಗಾಗಿ ಈ ತ್ರಿಕೋನ ಚಿತ್ರ ಎಲ್ಲ ವಯೋಮಾನದವರಿಗೆ ಸಲ್ಲುವಂಥದ್ದಾಗಿದೆ. ಸೊ ಟೋಟಲಿ ತ್ರಿಕೋನ ರಿಲೀಸ್ ಆದರೆ ಫ್ಯಾಮಿಲಿ ಪೂರ್ತಿ ಎಲ್ಲ ಏಜಸ್ ಅವರು ಬಂದು ಸಿನಿಮಾ ನೋಡಬೇಕು ಅಂತ. ಗುಡ್ ಸರ್. ಸರ್, ಈಗ ನೀವೇ ಡೈರೆಕ್ಟ್ರು, ಅಮೃತವಾಣಿ ಅಂತ ಒಂದು ಸಿನಿಮಾ ಮಾಡಿದಿರ, ಬರ್ಫಿ ಅಂತ ಸಿನಿಮಾ ಮಾಡಿದಿರ, ಅದೆಲ್ಲ ಮಾಡಿ ಇನ್ನೊಂದು ಸಿನಿಮಾಗೆ ಪ್ರೊಡಕ್ಷನ್ ಮಾಡಬೇಕು ಅಂತ ಬಂದಾಗ ಏನಕ್ಕೆ ಈ ಕಥೆನ ಆರಿಸ್ಕೊಂಡ್ರಿ? ನೋಡಿ, ನಾನು ಸಿನಿಮಾ ರಂಗಕ್ಕೆ ಇಲ್ಲಿ ಹಣ ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಬಂದವನಲ್ಲ. ಮತ್ತು ನನಗೆ ಸಾಕಷ್ಟು ನಾನು ಏನೇನು ಜೀವನದಲ್ಲಿ ಗಳಿಸ್ಬೇಕು ಅದೆಲ್ಲ ಗಳಿಸ್ಬಿಟ್ಟಿದ್ದೀನಿ. ಸಿನಿಮಾ ರಂಗದಲ್ಲಿ ವಿಶೇಷವಾದ ಏನಾದರೂ ಸಾಧಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದವನು. ಇಲ್ಲಿ ನಾನು ಕೃಷಿ ಮಾಡ್ತಾನೇ ಇದ್ದೀನಿ. ಈ ತ್ರಿಕೋನ ಅನ್ನೋ ಸಿನಿಮಾನು ಕೂಡ ನಾನು ಕತೆ ಬರ್ಕೊಂಡಾಗ, ಕತೆ ಚಿತ್ರಕತೆ ಮಾಡಿಕೊಂಡಾಗ, ನಾನು ಅಂದ್ಕೊಂಡಾಗ, ಆ
ಅದು ನನ್ನ ಮನಸ್ಸಲ್ಲೇ ಓಡಾಡ್ತಿದ್ದಾಗ ನಾನೇ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡೇ ಇದ್ದಿದ್ದು. ಆಮೇಲೆ ಚಂದ್ರಕಾಂತ್ ಅವ್ರನ್ನ ನಾನು ಈ ಸಿನಿಮಾಗೆ ಬಳಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹೋಗಿದ್ದು. ನೀನು ಅವರು 143 ಒಂದು ಸಿನಿಮಾ ನೋಡಿದ್ದೆ, ಅವರು ಅದರಲ್ಲಿ ಬರೆದಿರೋಂಥ ಡೈಲಾಗ್ಸ್ ಆಗಲಿ ಸಾಹಿತ್ಯ ಆಗಲಿ ಅವರು ಕೂಡ ಖುದ್ದಾಗಿ ನಟನೆ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಅವರಲ್ಲಿ ಒಂದು ಬಹು ಪ್ರತಿಭೆಯನ್ನು ನಾನು ಆ ಸಿನಿಮಾದಲ್ಲಿ ಕಂಡಾಗ ನನ್ನ ಸಿನಿಮಾಗೆ ಇವ್ರನ್ನ ಬಳಸ್ಕೋಬೇಕು ಅಂತ ಹೋಗಿದ್ದು. ಅವ್ರಿಗೆ ಕತೆ ಚಿತ್ರಕಥೆನೆಲ್ಲ ಬಿಡಿಸಿ ಸುಮಾರು ಒಂದು 5-6 ದಿನ ನಾವು ಜೊತೆಯಲ್ಲೇ ಚರ್ಚೆ ಮಾಡಿ ಅವ್ರನ್ನ ಒಳ ನನ್ನ ಕತೆ ಚಿತ್ರಕಥೆನ ಅವ್ರ ಒಳ ಮನಸ್ಸಿಗೆ ಒಕ್ಕಿಸೋದಷ್ಟು ಸುಲಭವಾಗಿರಲಿಲ್ಲ. ಅದು ಒಕ್ಕದಾಗಲೂ ಅವರು ಅದಕ್ಕೆ ಸಂಪೂರ್ಣವಾಗೇನು ಸಮ್ಮತಿ ಕೊಟ್ಟಿರಲಿಲ್ಲ. ನಾವು 3-4 ತಿಂಗಳು ಕಾಲಾವಧಿ ಕೇಳಿದ್ರು. ಆ ಕಾಲಾವಧಿಲಿ ನಾನು ಸ್ವಲ್ಪ ಚಿತ್ರಕಥೆ ಬದಲಾವಣೆ ಮಾಡಿಕೊಂಡು ಡೈಲಾಗ್ ಬರ್ಕೊಂಬರ್ಬೋದೆ ಅಂತ ನಾನು ಸಂಪೂರ್ಣ ಒಪ್ಪಿ ಆಯಿತು ಅಂತ. ಅವ್ರು ಯಾವಾಗ ನನಗೆ ರೀಡಿಂಗ್ ವಿತ್ ಡೈಲಾಗ್ ಚಿತ್ರಕಥೆನ ಬದಲಾವಣೆ ಮಾಡಿ ರೀಡಿಂಗ್ ಅಂತ ಕೊಟ್ಟರು ಅವಾಗ ನನಗೆ ನಿಜವಲ್ಲ ಆಶ್ಚರ್ಯ ಆಯಿತು. ಯಾಕೆಂದರೆ ನಾನೊಬ್ಬ ಡೈರೆಕ್ಟರಾಗಿ ನಾನು ಈ ಸಿನಿಮಾನ ಯಾವ ರೀತಿ ನೋಡಿದ್ದೆ ಅದನ್ನು ಇವರು ಬದಲಾಯಿಸಿದರು. ಇವರ ರೀತಿ ನೋಡಿದ ರೀತಿ ನನಗೆ ಆಶ್ಚರ್ಯ ಆಯಿತು. ಹೌದಲ್ಲ, ಈ ರೀತಿನೂ ನೋಡ್ಬೋದಲ್ಲ, ಇವು ಈ ರೀತಿ ನೋಡೋದ್ರಿಂದ ನಾನು ಒಂದಷ್ಟು ಕಲಿಬೋದಲ್ಲ ಅನ್ನೋ ಒಂದು ಆಸೆ ಇಟ್ಕೊಂಡು ಇವ್ರಿಗೆ ನೀವೇ ಮಾಡಿ ಈ ಸಿನಿಮಾ ಡೈರೆಕ್ಷನ್ನು, ನಾನು ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತೀನಿ ಅಂಥೇಳಿ ನಾನು ಸಂಪೂರ್ಣವಾಗಿ ಇವ್ರಿಗೆ ಪ್ರೊಡ್ಯೂಸರಾಗಿ ಇವ್ರಿಗೆ ಏನೇನು ಬೇಕು ಒದಗಿಸ್ತಾವ ಸಿನಿಮಾ ಅವ್ರಿಗೆ ಮಾಡೋದಕ್ಕೆ ಸಪೋರ್ಟಾಗಿ ನಿಂತ್ಕೊಂಡೆ. ಈ ಸಿನಿಮಾ ತಯಾರಾಗಿದೆ, ನನ್ನ ಆಯ್ಕೆ ಸರಿಯಾಗಿದೆ, ಎಲ್ಲೂ ನನ್ನ ನಿರಾಸೆ ಆಗಿಲ್ಲ. ನಾವು ಅಂದ್ಕೊಂಡಕ್ಕಿಂತ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲಿ ಅವ್ರ ಕಷ್ಟ ಅವ್ರ ಬೆವರು ಹರಿಸಿದ್ದಾರೆ, ಅದು ಕೂಡ ಕಾಣುತ್ತೆ. ಅದು ಹೇಳಿದಾಗೆ 143 ಅನ್ನೋ ಸಿನಿಮಾ ಡೆಬ್ಯೂ ಡೈರೆಕ್ಷನ್ಗೆ ನಿಮಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು, ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂತು. ಆನಂತರ ನೀವು ಈ ಸಿನಿಮಾನ ತೊಗೊಂಡ್ರಿ ಡೈರೆಕ್ಷನ್ ಮಾಡೋದಕ್ಕೆ ಅಂತ. ಸೊ ಇದರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ನೀವು ಆಗ್ಲೇನೇ ಈಗ ಒಂಥರ ಫಸ್ಟ್ ಬಾಲ್ ಅಲ್ಲಿ ಸಿಕ್ಸರ್ ಹೊಡೆದವ್ನಿಗೆ ಸೆಕೆಂಡ್ ಬಾಲ್ ತರ್ಡ್ ಬಾಲ್ ಆಡಬೇಕಾದ್ರೆ ಇಡೀ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಓಕೆ ಇವ್ನು ಹಿಂಗೆ ಆಡ್ಬೋದಪ್ಪ ಅವ್ನು ಹಿಂಗೆ ಆಡ್ಬೋದಪ್ಪ ಅಂತ. ಸೊ ನಿಮ್ಮ ಪ್ರಕಾರ ತ್ರಿಕೋನ ಎಲ್ಲಿಗೆ ಮುಟ್ಬೋದು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಈ ಸಿನಿಮಾಯಿಂದ? ನೋಡಿ, ಈ ಚಿತ್ರದ ಮೂಲಕ ನೋಡಿ ತ್ರಿಕೋನ ಚಿತ್ರದಲ್ಲಿ ಎಲ್ಲ ಅನುಭವಿ ಕಲಾವಿದರ ದಂಡೇನಿದೆ. ಈ ಚಿತ್ರದ ಮೂಲಕ ನಾನು ಅಂಥ ದೊಡ್ಡ ದೊಡ್ಡ ಕಲಾವಿದರುಗಳಿಗೆ ಆ್ಯಕ್ಷನ್ ಕಟ್ ಹಿಡಿದು ನನ್ನ ಪುಣ್ಯ. ಅದು ರಾಜಶೇಖರ್ ಅವ್ರ ಕಡೆಯಿಂದ ಈ ತ್ರಿಕೋನ ಚಿತ್ರದ ಮೂಲಕ ಸಾಕಾರಗೊಂಡಿದೆ. ಹಾಗಾಗಿ ಇದರಲ್ಲಿ ತಂತ್ರಜ್ಞರ ಸಿನಿಮಾ ಇದು. ಇವಾಗ ತೆರೆಯ ಮೇಲೆ ಎಲ್ಲ ಕಲಾವಿದರುಗಳು ಸುಂದರವಾಗಿ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಅದರ ಹಿಂದೆ ತೆರೆಯ ಹಿಂದೆ ತಂತ್ರಜ್ಞರದು ಕೂಡ ಅಪಾರವಾದ ಕೆಲಸ ಇದೆ. ಈ ಚಿತ್ರದ ಮೂಲಕ ಇದನ್ನು ನಾವು ಇಂಥದ್ದೇ ಜೋನರ್ ಸಿನಿಮಾ ಅಂತ ಹೇಳೋಕ್ಕಾಗೋದಿಲ್ಲ. ಇದರಲ್ಲಿ ಎಲ್ಲ ಥರದ ರಸಗಳನ್ನು ನಾವು ಸೇರಿಸಿದ್ದೀವಿ. ನಿಮಗೆ ಇದರಲ್ಲಿ ನಾವು ಸಾಧು ಸರ್ ಅವ್ರನ್ನ, ಸಾಧು ಸರ್ ಅವರ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಸ್ಪೆಷಲಾಗಿನೇ ವರ್ಕ್ ಮಾಡಿದ್ದೀವಿ. ನಾವು ಅವ್ರನ್ನ ಹೊಸದಾಗಿ ಒಂದು ಬೇರೆ ಥರ ತೋರಿಸ್ಬೇಕು, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿ ತೋರಿಸ್ಬೇಕು ಅಂಥೇಳಿ. ಅವರು ನೋಡೋದಕ್ಕೆ ಇದರಲ್ಲಿ ನರಸಿಂಹನ ಥರ ಕಾಣ್ತಾರೆ, ಬಟ್ ನೋಡೋ ಪ್ರೇಕ್ಷಕನಿಗೆ ಅವರು ಚಾರ್ಲಿ ಚಾಪ್ಲಿನ್ ಥರನೇ ಕಾಣೋದು. ಅಂತ ಒಂದು ಎಲ್ಲರೂ ಅದ್ಭುತವಾದ ಮನೋಜ್ಞ ಅಭಿನಯಗಳನ್ನು ನೀಡಿದ್ದಾರೆ. ಇವರೆಲ್ಲರ ಅಭಿನಯಗಳಿಂದ ತಂತ್ರಜ್ಞರ ಕೆಲಸದಿಂದ ಇವತ್ತು ಚಿತ್ರ ಶ್ರೀಮಂತಗೊಂಡಿದೆ. ಸಿನಿಮಾದ ಟ್ರೈಲರ್ ನೋಡಿದೆ, ಅದ್ಭುತವಾಗಿದೆ, ಕಟ್ ಚೆನ್ನಾಗಿದೆ, ಹಾಗೆ ಸಾಂಗ್ಸ್ಗಳು ಕೂಡ ರಿಲೀಸ್ ಆಗಿದೆ, ಆ ಸಾಂಗ್ಸು ಚೆನ್ನಾಗಿದೆ. ಸೊ ಇದರ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡೋದಾದರೆ, ಮ್ಯೂಸಿಕ್ ಮತ್ತು ಎಡಿಟಿಂಗ್ ವಿಷಯದಲ್ಲಿ ಮಾತಾಡೋದಾದರೆ, ಸೊ ಆ ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು, ಮತ್ತು ಇವರನ್ನ ಚೂಸ್ ಮಾಡಬೇಕಿತ್ತು, ಇವರಿಂದ ಈ ವರ್ಕ್ ಹೀಗೆ ತೊಗೋಬೇಕಿತ್ತು ಅನ್ನೋದು ನಿಮ್ಮ ಪ್ಲಾನಿಂಗ್ ಹೇಗಿತ್ತು? ಇದರಲ್ಲಿ ನೋಡಿರಿ, ನಾವು ಕಲಾವಿದರ ದಂಡೆ ಇದೆ ಅಂತ ಹೇಳಿದ್ವಿ. ಅವ್ರನ್ನೆಲ್ಲ ತೆರೆ ಮೇಲೆ ಅಷ್ಟು ಸುಂದರವಾಗಿ ಅದ್ಭುತವಾಗಿ ಎಲ್ಲವನ್ನೂ ಚೆನ್ನಾಗಿ ಕಾಣಿಸ್ಬೇಕಪ್ಪ ಅಂದರೆ ಹಿಂದೆ ತಂತ್ರಜ್ಞರು ದುಡಿಲೇಬೇಕು. ಇದರಲ್ಲಿ ಹೈಲೈಟ್ ಆಗಿರೋದು ಒಂದು ಎಡಿಟಿಂಗ್, ಈ ಸಿನಿಮಾದಲ್ಲಿ ಎಡಿಟಿಂಗ್, ಮತ್ತು ಇನ್ನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್. ಈ ಚಿತ್ರದ ಸಂಕಲನವನ್ನು ಜೀವನ್ ಪ್ರಕಾಶ್ ಅವರು ಮಾಡಿದ್ದಾರೆ. ಸಂಗೀತ ಹಾಗೂ ಹಿನ್ನೆಲೆ ಸಂಗೀತವನ್ನು ಸುರೇಂದ್ರನಾಥ್ ಬಿ ಆರ್ ಅಂತ ಮಾಡಿದ್ದಾರೆ. ಹಾಗಾಗಿ ಇದರಲ್ಲೆಲ್ಲ ಅದ್ಭುತವಾದ ಸಾಹಸ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿದವರು ಚೇತನ್ ಡಿಸೋಜ ಹಾಗೂ ಜಾನಿ ಮಾಸ್ಟರ್ ಅವರು. ಮತ್ತು ನೋಡಿ ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಿದ್ದಾರೆ, ಅದ್ಭುತವಾಗಿ ಕಾಣ್ತಾರೆ, ಆ ಜನವು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅದರದ ಪ್ರಸಾದನ ಕೆಲಸವನ್ನು ನಮ್ಮ ಮೇಕಪ್ ಮಂಜೂರು ಮಾಡಿದ್ದಾರೆ. ಹಾಗೆ ಇದರಲ್ಲಿ ಕೋರಿಯೋಗ್ರಫಿಯನ್ನು ಹೈಟ್ ಮಂಜೂರು ಮಾಡಿದ್ದಾರೆ. ಡಿ ಒ ಪಿನ ಶ್ರೀನಿವಾಸ ವಿನಕೋಟ ಅಂಥೇಳಿ ಈ ರೀತಿ ಎಲ್ಲ ತಂತ್ರಜ್ಞರು ತಮ್ಮ ಕೈಚಳಕವನ್ನು, ತಮ್ಮ ಬುದ್ಧಿಯನ್ನು, ತಲೆಯನ್ನು ನಿರಂತರವಾಗಿ ಸವಿಸಿ ಇವತ್ತು ತ್ರಿಕೋನ ಚಿತ್ರನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ಇದು ತಂತ್ರಜ್ಞರ ಸಿನಿಮಾ ಅಂತ ಹೇಳೋದು ತಪ್ಪಿಲ್ಲ. ಆಮೇಲೆ ಇನ್ನೊಂದು ಇಲ್ಲಿ ಏನೊಂದು ತಂತ್ರಜ್ಞರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಸಿನಿಮಾನ ನಾವು 45 ದಿನ ಶೂಟ್ ಮಾಡಿದ್ದೀವಿ. ಒಬ್ಬೊಬ್ಬರು ಆರ್ಟಿಸ್ಟ್ 8 ದಿನ 10 ದಿನ ಬಂದು ಅವ್ರವ್ರ ಪಾತ್ರನ ನಿಭಾಯಿಸಿ ಹೋಗಿದ್ದಾರೆ. ಆದರೆ ತಂತ್ರಜ್ಞರು ಎಡಿಟ್ರು 8-8 ತಿಂಗಳು ಮಾಡಿದ್ದೀವಿ, 8-8 ದಿನ ದುಡಿದಿದ್ದಾರೆ.
ವರ್ಷಗಳಗಟ್ಟಲೆ ಸಿನಿಮಾ ಮಾಡಿದ್ದಾರೆ. ಎಡಿಟ್ರು ಇವತ್ತಿಗೂ ಕೂಡ ಕೆಲಸ ಮಾಡ್ತಿದ್ದಾನೆ. ಆಮೇಲೆ ಮುಖ್ಯವಾಗಿ ನಾನು ಚಂದ್ರಕಾಂತ್ ಅವ್ರ ಹತ್ರ ಗಮನಿಸಿದ್ದೇನು ಅಂದರೆ ಅವರಿಗೆ ಮ್ಯೂಸಿಕಲ್ ಸೆನ್ಸು ಇತ್ತು. ಅವ್ರ ಸಿನಿಮಾ ನಾವು ಕತೆ ಹೇಳೋದಕ್ಕಿಂತ ಮುಂಚೆನೇ ಒಂದಷ್ಟು ಸೌಂಡ್ಗಳು ಯಾವ ಥರ ಇರಬೇಕು ಅನ್ನೋ ಕಲ್ಪನೆಗಳನ್ನ ನನ್ನಲ್ಲಿ ಹೇಳ್ತಿದ್ರು. ಆಮೇಲೆ ಅವರು ಒಂದು ಅಜಾನುಭಾವು ಒಬ್ಬ ಕಾಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಯಾವ ರೀತಿ ಅವನ್ನ ತೋರಿಸ್ಬೇಕು ಅನ್ನೋದೆಲ್ಲ ಅವ್ರ ಕಲ್ಪನೆಗಳಲ್ಲಿತ್ತು. ಅಂದರೆ ನನ್ನ ಆಯ್ಕೆ ಹೆಂಗೆ ನಾನು ಸರಿ ಇದೆ ಅಂದ್ಕೊಂಡಿದ್ನೋ ಇವರ ಕಲ್ಪನೆಗಳಲ್ಲಿ ಎಂಥ ತಂತ್ರಜ್ಞರು ದುಡಿಸ್ಕೊಳ್ಳೋತಾರೆ ಅನ್ನೋ ನಂಬಿಕೆನಾಗಿತ್ತು. ಹಾಗಾಗಿ ಚೆನ್ನಾಗಿ ಎಲ್ಲರ ಹತ್ರ ದುಡಿಸ್ಕೊಂಡಿದ್ದಾರೆ. ಸರ್, ಈಗ ಸರ್ ಹೇಳಿದಾಗೆ ಸಿನಿಮಾ ಶ್ರೀಮಂತ ಆಗೋಕ್ಕೆ ಇಷ್ಟು ಜನರ ದಂಡ ಬೇಕಿತ್ತು, ಒಂದು ಟೆಕ್ನಿಕಲ್ ಟೀಮ್ ಬೇಕಿತ್ತು, ಮತ್ತು ಈ ಥರದೊಂದು ಕ್ಯಾಸ್ಟಿಂಗ್ ಬೇಕಿತ್ತು ಅಂತ ಹೇಳಿದ್ರು. ನೀವು ಅಂದ್ಕೊಂಡಂಗೆ ಆನ್ ಪೇಪರ್ಸ್ ಇದ್ದಂತಹ ಬಡ್ಜೆಟ್ಟೆ ಸಿನಿಮಾ ಮುಗಿಸ್ಬೇಕಾದ್ರೂ ಆಯ್ತಾ? ಒಂದು ಕನ್ನಡ ಸಿನಿಮಾ ತಯಾರು ಮಾಡೋದಕ್ಕೆ ನೀವು ಬೀಂಗ್ ಎ ಡೈರೆಕ್ಟರ್ ಈ ಸಿನಿಮಾ ತಯಾರು ಮಾಡಬೇಕಾದ್ರೆ ನಿಮ್ಮ ಬಜೆಟ್ ಇನ್ಫ್ಲೋ ಮುಂಚೆ ಇದ್ದಿದ್ದಕ್ಕೂ ನೋಡೋಣ, ನಂತರ ಈಗ ಆಗಿರೋದಕ್ಕೂ ನೋಡೋಣ, ಹೇಗಿದೆ ಸಿನಿಮಾ ಬಜೆಟ್ ಬಗ್ಗೆ? ನಾನೇನು ಅವತ್ತಿಂದ ಇವತ್ತರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಸಿನಿಮಾ ತಯಾರು ಮಾಡೋದು, ಒಂದು ಸಿನಿಮಾ ನಿರ್ಮಾಣ ಮಾಡೋದು, ಒಂದು ಸಿನಿಮಾ ರೆಡಿ ಆಗೋದು ಅಷ್ಟು ಕಷ್ಟದ ಕೆಲಸ ಅಂತ ನನಗೆ ಯಾವಾಗೂ ಅನಿಸಿಲ್ಲ. ಯಾಕೆಂದರೆ ಈಗಾಗಲೇ ಮೂರ್ನಾಲ್ಕು ಸಿನಿಮಾ ನಾನು ಮಾಡಿದ್ದೀನಿ, ಇನ್ನು ಮುಂದೆನೂ ಮಾಡ್ತೀನಿ. ಸಿನಿಮಾಗೆ ಏನೇನು ಬೇಕು ಎಲ್ಲನೂ ನಾನು ಪ್ರೊವೈಡ್ ಮಾಡಿದ್ದೀನಿ. ಯಾಕೆಂದರೆ ನಾನೊಬ್ಬ ಡೈರೆಕ್ಟ್ರಾಗಿ ಒಬ್ಬ ಡೈರೆಕ್ಟರ್ ಕಷ್ಟ ಗೊತ್ತಿರುತ್ತೆ. ಸಿನಿಮಾ ಪ್ರಚಾರ ಮಾಡೋದು ಭಾಳ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸ ಹೆಂಗೆ ಅಂದರೆ ಅದಕ್ಕೆ ನೀವು ಬಜೆಟೇ ಹಾಕೋಕ್ಕಾಗಲ್ಲ. ನೀವು ಎಷ್ಟು ಬಜೆಟ್ ಇಟ್ಟರೂ ನಿಮಗೆ ಅದ್ರ ಪರಿಣಾಮ ಗೊತ್ತಿರಲ್ಲ. ಬಟ್ ಒಬ್ಬ ಡೈರೆಕ್ಟ್ರಾಗಿ ನಿಮಗೆ ನೀವು ನೆರೇಷನ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ, ಸ್ಕ್ರಿಪ್ಟು ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ದರೆ, ತಂತ್ರಜ್ಞರು ಚೆನ್ನಾಗಿದ್ದರೆ, ಒಳ್ಳೆ ಆರ್ಟಿಸ್ಟ್ಗಳು ನಿಮ್ಮ ಕೈಯಲ್ಲಿದ್ದರೆ, ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಅದ್ಭುತವಾಗಿ ಬರುತ್ತೆ. ಆಮೇಲೆ ನಿಮಗೆ ಅದೊಂದು ತೃಪ್ತಿ ಕಾಣುತ್ತೆ ನೀವು ನೋಡಿಕೊಂಡಾಗ. ಬಟ್ ಪ್ರಚಾರದ ಕೆಲಸ ಹಂಗಲ್ಲ. ಪ್ರಚಾರದಲ್ಲಿ ಯಾವುದು ಮಾಡ್ತಾಯಿದ್ದೀವಿ ಸರಿ, ಯಾವುದು ಮಾಡ್ತಾಯಿದ್ದೀವಿ ತಪ್ಪು, ಯಾವುದು ಗೊತ್ತಾಗಲ್ಲ. ಯಾವುದು ಅದು ಎಷ್ಟಾಗುತ್ತೆ, ಈ ಬಜೆಟ್ ಇಷ್ಟಿಡಬೇಕೋ ಇಷ್ಟಿಡಬೇಕೋ, ನಾವು ಇಷ್ಟಿಟ್ಟಿರೋ ಬಜೆಟ್ಗಳಿಗೂ ಜನ ಬಂದಿರಲ್ಲ. ಆಮೇಲೆ ಇಷ್ಟೇ ಇಷ್ಟಿಟ್ಟಿರೋ ಬಜೆಟ್ಗೂ ಜನ ಬರ್ತಾರೆ. ಇದು ನಮಗೆ ಯಕ್ಷ ಪ್ರಶ್ನೆ ಕಂಡಿದೆ. ಇದರಲ್ಲಿ ನಾವು ಈ ಬಾರಿ ಸೋಲಬಾರ್ದು ಅಂತೇಳಿ ಎಲ್ಲ ರೀತಿಯ ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದರೆ ಸುಚಿಂದ್ರ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಸುಚಿಂದ್ರ ಪ್ರಸಾದ್ ಅವ್ರನ್ನ ನಾವು ಈ ಸಿನಿಮಾದ ರಾಯಭಾರಿಯಾಗಿ, ಪ್ರಚಾರದ ರಾಯಭಾರಿಯಾಗಿ ಅವ್ರನ್ನ ಕೇಳಿಕೊಂಡು ಒಪ್ಪಿಸ್ಕೊಂಡಿದ್ದೀವಿ. ಆಮೇಲೆ ಅವ್ರು ನನ್ನ ಶಾಲಾ ಗೆಳೆಯಾಗಿರೋ ಕೂಡ, ಅವ್ರನ್ನ ಹಂಗೆ ಯೂಸ್ ಮಾಡ್ಕೊಳ್ಳೋಕೆ ನನಗೂ ಇಷ್ಟ ಇರಲಿಲ್ಲ. ಅವ್ರು ನಿನಗೆ ಏನು ಬೇಕಾದ್ರೆ ಸಹಾಯ ಮಾಡ್ತೀನಿ ಅಂತ ಪಾಪ ಮುಕ್ತವಾಗಿ ಹೇಳಿದ್ರು ಕೂಡ ಅವ್ರಿಗೆ ನಾನು ಒಂದೇ ಮಾತು ಕೇಳಿದ್ದು, ನೀವು ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ರಚಾರ ಮಾಡಿ ಅಂತ. ಅವರು ಅವ್ರ ಜೊತೆ ಕೂಡಿಸ್ಕೊಂಡು ದೊಡ್ಡ ದೊಡ್ಡ ನಟರು, ಮತ್ತು ಪಿ ಶೇಷಾದ್ರಿ ಅಂತ ಡೈರೆಕ್ಟ್ರು, ಕೇಸರಿ ಅರಿವು ಅಂತ ಡೈರೆಕ್ಟ್ರು, ಶರತ್ ಲೋಹಿತ ಶಿವ, ಸಾಧು ಕೋಕಿಲ್, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ರು. ನೋಡಿದ್ಮೇಲೆ ನನಗೆ ಎಲ್ಲರೂ ಒಂದೊಂದು ಅವರ್ ನನ್ನ ಜೊತೆ ಸಿನಿಮಾ ಬಗ್ಗೆ ಸುದೀರ್ಘವಾಗಿ ಡಿಸ್ಕಷನ್ ಮಾಡಿದ್ರು. ಸುಚಿಂದ್ರ ಪ್ರಸಾದ್ ಅವರು ಕೂಡ ಭಾಳ ಅವರು ಇಷ್ಟಪಟ್ಟು ನಮ್ಮ ಪ್ರಚಾರದ ರಾಯಭಾರಿಯಾಗಿ ನಮ್ಮ ಕಷ್ಟಕ್ಕೆ ಹೆಗಲು ಕೊಟ್ಟು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ಇದು ಒಂದು ವಿಶೇಷತೆ ಮತ್ತು ಒಂದು ದೊಡ್ಡ ಮನಸ್ಸು ಅಂತ ಅವ್ರ ಮೇಲೆ ಸದಾ ಕೃತಜ್ಞನಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗಳಿಗೆ ಸಿದ್ಧ ಸೂತ್ರ, ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸಿದ್ಧ ಸೂತ್ರ ಇದೆ. ಒಂದು ಕ್ಯಾಮ್ರಾ ಬೇಕು, ಲೈಟ್ಸ್ ಬೇಕು, ಆರ್ಟಿಸ್ಟ್ಗಳು ಬೇಕು, ಇದೆಲ್ಲ ಒಂದು ಸಿದ್ಧ ಸೂತ್ರಗಳಿದೆ. ಅದ್ರಲ್ಲಿ ಏನು ನಾವು ಕತೆಗಳನ್ನ ಮಾಡ್ಕೋತೀವಿ ಅದ್ರ ಲಿಮಿಟೇಷನ್ಸಲ್ಲಿ ನಾವು ಮಾಡ್ಕೋತೀವಿ, ಅದೊಂದು ಸಿದ್ಧ ಸೂತ್ರ ಇದೆ ಹೀಗೆ ಅಂತ. ಆದರೆ ಪ್ರಚಾರಕ್ಕೆ ಇಂಥದ್ದೇ ಅಂತ ಒಂದು ಸಿದ್ಧ ಸೂತ್ರ ಇಲ್ಲ. ನೀವು ಪ್ರೇಕ್ಷಕರನ್ನ, ಜನಗಳನ್ನ ಯಾವ ರೀತಿ ರೀಚ್ ಮಾಡಬೇಕು, ಸಾವಿರಾರು ದಾರಿಗಳಿದೆ. ಆ ಸಾವಿರಾರು ದಾರಿಗಳು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೂ ಅದ್ರ ಮೂಲಕ ನಾವು ಪ್ರಯತ್ನ ಪಡ್ತೀವಿ. ಹೀಗೂ ಮಾಡ್ಬೋದಾ ನೋಡೋಣ, ಇದರಲ್ಲಿ ಎಷ್ಟೊಂದು ಪ್ರೇಕ್ಷಕರಿಗೆ ಒಂದು ನಮ್ಮ ಸಿನಿಮಾದ ಏನಾದರೂ ಸ್ವಲ್ಪ ವಿಷಯಗಳು ಮುಟ್ಲಿ ಅಂಥೇಳಿ. ಈ ರೀತಿ ಪ್ರಚಾರಕ್ಕೆ ನೀವು ಎಷ್ಟು ಮಾಡಿದ್ರೂ ಕಡಿಮೆನೆ, ಅದಕ್ಕೆ ಲಿಮಿಟೇಷನ್ಸು ಇಲ್ಲ. ಹಾಗೆ ಮೂವಿ ಬಜೆಟ್ಟು ಹೆಂಗಂದ್ರೆ, ನೀವು ಮದುವೆ ಮನೆಯಲ್ಲಿ ಮದುವೆಗೆ ಜನಗಳನ್ನ ಕರೆದಂಗೆ, ನಾವು ಮದುವೆ ಮಾಡ್ತಿದ್ದೀವಿ ಬನ್ನಿ ಅಂತೇಳಿ ಒಂದು 500 ಜನ ಕರಿತೀವಿ, 700 ಜನ ಬಂದುಬಿಡ್ತಾರೆ. ಊಟ ಹಾಕ್ದಲ್ಲಿ ಕಳ್ಸೋಕ್ಕಾಗಲ್ಲ, ವಾಪಸ್ಸು ಮಾಡಲೇಬೇಕು. ಕೆಲವು ಟೈಮ್ 500 ಜನ ಕರೆದಿರ್ತೀವಿ, 300 ಜನ ಬಂದುಬಿಡ್ತಾರೆ, ಊಟ ಉಳಿದೋಗುತ್ತೆ, ಏನು ಮಾಡೋಕ್ಕಾಗ. ಸಿನಿಮಾ ಬಜೆಟ್ ಆಚೆ ಈಚೆ ವೇರಿಯೇಷನ್ ಆಗುತ್ತೆ. ಈಗ ನಾವು ಕಟ್ತೂಟಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ. ಸರ್, ಒಂದು ಅದ್ಭುತವಾದ ಪ್ರಯತ್ನ, ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಇಟ್ಕೊಂಡು ಈ ರೀತಿ ಒಂದು ಕನಸನ್ನು ಕಟ್ಕೊಂಡು ಯಾವುದೇ ಒಂದು ಇನ್ಹಿಬಿಷನ್ಸ್ ಇಲ್ಲದೆ ಸಿನಿಮಾ ಹೀಗಾಗ್ಬೋದು ಹಾಗಾಗ್ಬೋದು ಅನ್ನೋ ಒಂದು ಇನ್ಹಿಬಿಷನ್ಸ್ ಇಲ್ಲದೆ
ಕನ್ನಡಕ್ಕೆ ಒಂದು ಪ್ರಾಮಾಣಿಕವಾದ ಸಿನಿಮಾ ಮಾಡಬೇಕು ಅನ್ನುವಂತಹ ನಿಮ್ಮ ಅಭಿಪ್ರಾಯ ತುಂಬ ಒಳ್ಳೆಯದು. ಸಿನಿಮಾ ಕೂಡ ಅಷ್ಟೇ ಯಶಸ್ಸನ್ನು ಪಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಈಗ ತುಂಬ ಸಿನಿಮಾಗಳು ರಿಲೀಸ್ ಆಗ್ತಿದೆ ಮತ್ತು ಪರಭಾಷಾ ಸಿನಿಮಾಗಳು ಥಿಯೇಟರ್ಗಳನ್ನು ಅಕ್ವೈರ್ ಮಾಡ್ಕೋತಿದೆ. ಈಗ ನಿಮ್ಮ ಸಿನಿಮಾಗಿಂತ ಮುಂಚೆ ತ್ರಿಬಲಾ ರಿಲೀಸ್ ಆಗುತ್ತೆ, ಆ ನಂತರ ಕೂಡ ದೊಡ್ಡ ಸಿನಿಮಾಗಳಿದೆ. ಇದ್ರ ಮಧ್ಯೆ ನಿಮ್ಮ ಸಿನಿಮಾನ ಜನ ಯಾಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನೀವು ಆಡಿಯನ್ಸ್ಗೆ ಹೇಳ್ಬೋದು ಸರ್? ಸಿನಿಮಾ ನಮ್ಮ ಸಿನಿಮಾ ನಾವು ಸಂಪೂರ್ಣವಾಗಿ ತಯಾರಾದಮೇಲೆ ನಾನು ಒಬ್ಬ ಪ್ರೇಕ್ಷಕನಾಗಿ ನಮ್ಮ ಸಿನಿಮಾ ನೋಡಿದಾಗ ನನ್ನ ಸಿನಿಮಾದಲ್ಲಿ ಎಲ್ಲವೂ ಕಂಡುಕೊಂಡಿದ್ದೀನಿ. ಸಿನಿಮಾದಲ್ಲಿ ನಿಮಗೆ ಮನಸ್ಫೂರ್ತಿಯಾಗಿ ಹೊಟ್ಟೆ ತುಂಬ ನಗುವಂಥ ಕಾಮಿಡಿ ಇದೆ, ಆಮೇಲೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಆ ಥರ ಒಂದು ಆ್ಯಕ್ಷನ್ ಇದೆ, ಫೈಟ್ಸ್ ಇದೆ, ಆಮೇಲೆ ಥ್ರಿಲ್ಲರ್ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ನಿಮಗೆ ಕೊನೆಯಲ್ಲಿ ವಾವ್ ಫ್ಯಾಕ್ಟರ್ ಇದೆ, ಒಂದು ಸಸ್ಪೆನ್ಸ್ ಇದೆ. ಆ ಸಸ್ಪೆನ್ಸಿಂದ ನಿಮಗೆ ಒಂದು ವಾವ್ ಫ್ಯಾಕ್ಟರ್ ಹುಟ್ಟುತ್ತೆ, ಆಮೇಲೆ ಥಿಯೇಟ್ರಿಂದ ಈಚೆ ಮೇಲೆ ನಿಮಗೊಂದು ತೃಪ್ತಿ ಕಾಣುತ್ತೆ, ಹೌದು ಇದು ನಿಜಕ್ಕೂ ನನ್ನ ಕಥೆನೇ, ನಾನು ಇದರಿಂದ ಕಲಿಯುವಂಥದ್ದಿದೆ ಅಂತ ಎಂಥವ್ರಿಗೂ ಅನಿಸುತ್ತೆ. ಬಂದು ಮಗ ಇದಕ್ಕೋ ಕತೆ ಅಂತ ಹೇಳ್ಕೊಳ್ಳೋ ಅಂಥ ಒಂದು ಅವಕಾಶ ಇದೆ ನಾನೊಬ್ಬ ಪ್ರೇಕ್ಷಕನಾಗಿ ನೋಡಿದಾಗ. ಹಾಗಾಗಿ ಸಿನಿಮಾನ ಎಲ್ಲರೂ ನೋಡಿ, ನೋಡ್ತೀರ ಕೂಡ, ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಮೌತ್ ಮೌತ್ ಪಬ್ಲಿಸಿಟಿನ ನಾವು ನಂಬಿದ್ದೀವಿ, ಮಾತಾಡಿ ಸಿನಿಮಾನ ಇನ್ನೂ 4 ದಿನ ನೋಡೋ ಥರ ಮಾಡಿ. ಸಿನಿಮಾ ನೋಡಿದ್ಮೇಲೆ ಹೊರಗೆ ಬಂದು ಜನಗಳು ಬೇರೆ ಪಿಕ್ಚರೆಲ್ಲ ಏನು ಮಾಡ್ತಾರೆ, ಪ್ರೇಕ್ಷಕರು ಸಿನಿಮಾದ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಈ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದಾಗ ಚಿತ್ರದ ಬಗ್ಗೆ ವಿಮರ್ಶೆ ಅಲ್ಲ, ತನಗೆ ತಾನು ವಿಮರ್ಶೆ ಮಾಡ್ಕೋತಾನೆ. ಅದು ಈ ತ್ರಿಕೋನ ಚಿತ್ರದ ಒಂದು ಗಟ್ಟಿ ಜೀವಾಳ ಅನ್ಬೋದು. ಈ ಚಿತ್ರವನ್ನು ಬೇರೆ ಎಲ್ಲ ಸಿನಿಮಾಗಳು ನೀವು ಹೇಗೆ ಸ್ವೀಕಾರ ಮಾಡ್ತೀರಾ ಅದೇ ಥರ ಈ ನಿಮ್ಮ ಚಿತ್ರವನ್ನು ಸ್ವೀಕಾರ ಮಾಡಿ. ಹಾಗೂ ಸರ್ ಹೇಳದಂಗೆ ಇದು ಚಿತ್ರ ಮೌತ್ ಟು ಮೌತ್ ಪಬ್ಲಿಸಿಟಿ ಹೋಗುತ್ತೆ. ಯಾಕಂದರೆ ಈ ಸಿನಿಮಾ ನೋಡಿದವರು ತನಗೆ ಪರಿಚಯ ಇರುವಂಥವ್ರು ಇವರು ಈ ಸಿನಿಮಾ ನೋಡಬೇಕು ಅಂತ ಅಂದ್ಕೋತಾರೆ. ಹಾಗಾಗಿ ಈ ಸಿನಿಮಾಗೆ ನಿಮ್ಮ ಬೆಂಬಲ ಇರಲಿ ಅಂತೇಳಿ ನಾ ಕೇಳಿದ್ರಲ್ಲ. ಕನ್ನಡದಲ್ಲಿ ಈ ಥರ ವಿಭಿನ್ನವಾದ ಪ್ರಯತ್ನಗಳಾದಾಗ ಅದು ಚೆನ್ನಾಗಿದ್ದಾಗ ಖಂಡಿತ ನಮ್ಮ ಕೆಲಸ ಅದನ್ನು ಉಳಿಸೋದು ಮತ್ತು ಬೆಳೆಸೋದು, ಹಾಗೆ 4 ಜನಕ್ಕೆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು. ಆಗ ಇನ್ನೊಂದಷ್ಟು ಪ್ರಯತ್ನಗಳಾಗುತ್ತೆ. ನಮ್ಮ ಕನ್ನಡ ಸಿನಿಮಾ ನಮ್ಮ ನೆಲದಲ್ಲಿ ತುಂಬ ಚೆನ್ನಾಗಿ ಹೋದರೆ ಬೇರೆ ಕಡೆ ಎಲ್ಲ ಕೂಡ ಹೋಗುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಮನು.